ಕರ್ನಾಟಕ ರಾಜ್ಯದಲ್ಲಿ ಸಾಮಾಜಿಕ ಶೈಕ್ಷಣಿಕ ಒಂದು ಆರ್ಥಿಕ ಒಂದು ಹಿತದೃಷ್ಟಿ ಸಮೀಕ್ಷೆಯನ್ನು ಮಾಡಿಸಿ ಏನು ಮೀಸಲಾತಿ ಇದೆ ಪ್ರತಿಯೊಂದು ಎಲ್ಲರಿಗೂ ಸಾಮಾಜಿಕ ನ್ಯಾಯ ಸಿಗಬೇಕು ಇದರಿಂದ ಲಿಂಗಾಯತರಿಗೆ ಮೀಸಲಾತಿ ಸಿಗಬೇಕು ಅಂತ ಹೇಳಿದ್ರೆ ಯಾರದಾದರೂ ಕಸಿದುಕೊಂಡು ಕೊಡುವಂತಲ್ಲ ಲಿಂಗಾಯತರಿಗೂ ಸಾಮಾಜಿಕ ನ್ಯಾಯ ಕೊಡಬೇಕು ಅನ್ನುವಂತ ಒಂದು ಉದ್ದೇಶ ಮಹಾಸಭೆಗೆ ಇದೆ ಏಕೆಂದರೆ ಲಿಂಗಾಯತರು ಯಾವತ್ತಿಗೂ ಎಲ್ಲ ಸಮುದಾಯದವರನ್ನು ಅಪ್ಪಿಕೊಂಡು ಎಲ್ಲರಿಗೂ ಆಶ್ರಯ ಕೊಟ್ಟು ಅನ್ನ ಕೊಟ್ಟು ಸಂಸ್ಕಾರ ಕೊಟ್ಟು ಇವತ್ತು ಇಡೀ ಸಾಮಾಜಿಕ ನ್ಯಾಯ ಕೊಟ್ಟಂತ ಈ ಸಮುದಾಯ ಆ ಒಂದು ನಿಟ್ಟಿನಲ್ಲಿ ರಾಜ್ಯದಲ್ಲಿನೂ ಇವತ್ತೇನು ಜನಸಂಖ್ಯೆಗೆ ಅನುಗುಣವಾಗಿ ಯಾವ ರೀತಿಯಲ್ಲಿ ಇವತ್ತು ಮೀಸಲಾತಿ ಕೊಡುವಂತ ಸಂದರ್ಭದಲ್ಲಿ ಇವತ್ತು ಯಾವ ಯಾವ ಸಮುದಾಯದ ಹಿಂದುಳಿರುವಿಕೆ ಏನಿದೆ ಅದನ್ನು ಖಚಿತವಾಗಿ ಖಚಿತಪಡಿಸಿಕೊಂಡು ಜನಸಂಖ್ಯೆ ಆಧಾರದ ಮೇಲೆ ಇವತ್ತು ಸಾಮಾಜಿಕ ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ಹಿಂದುಳಿರುವಿಕೆಯನ್ನು ಮನಗಂಡು ಇವತ್ತು ಅದನ್ನು ಲಿಂಗಾಯತರಿಗೆ ವೀರಶೈವರಿಗೆ ಎಲ್ಲ ಒಳ ಪಂಗಡದವರಿಗೆ ಸೇರಿಸಿಕೊಂಡು ಮೀಸಲಾತಿ ನಿಗದಿ ಮಾಡಬೇಕು ಅಂತ ಹೇಳಿ ಮಹಾಸಭೆ ಒತ್ತಾಯವನ್ನು ಮಾಡುತ್ತದೆ।